ರಕ್ಕಸತಂಗಡಿ ಯುದ್ಧದಲ್ಲಿ ಅಳಿಯ ರಾಮರಾಯರು ಶತ್ರುಗಳ ಮೋಸಕ್ಕೆ ಬಲಿಯಾಗಿ ಅಸುನೀಗಿದ ಮೇಲೆ ವಿಜಯನಗರದ ಸೈನ್ಯ ಸೋತು ಹೆದರಿ ಓಡಿಹೋಯಿತು. ನಂತರ ರಾಮರಾಯರ ಸೋದರರಾದ ತಿರುಮಲ ವೆಂಕಟಾದ್ರಿಯರು ವಿಜಯನಗರವನ್ನು ಶತ್ರುಗಳಿಂದ ಉಳಿಸಲು ತಮ್ಮ ಕೈಲಾದ ಪ್ರಯತ್ನ ಮಾಡಿದರು. ಆದರೆ ಅದು ಸಾಧ್ಯವಾಗದಾಗ ಮುಂದೆ ಅವರಿಗೆ ಉಳಿದಿದ್ದ ದಾರಿಯೆಂದರೆ ವಿಜಯನಗರದ ಸಂಪತ್ತು ಸೂರೆ ಹೋಗದಂತೆ ತಡೆಯುವುದೇ ಆಗಿತ್ತು. ಅದರಂತೆ ತಿರುಮಲ ವೆಂಕಟಾದ್ರಿಯರು ಕೂಡಲೇ ರಾಜಧಾನಿಗೆ ಹಿಂತಿರುಗಿ ಸಾವಿರಕ್ಕೂ ಹೆಚ್ಚು ಆನೆಗಳ ಮೇಲೆ ಪವಿತ್ರವಾದ ವಿಜಯನಗರ ಸಿಂಹಾಸನವನ್ನು ಬೆಲೆ ಬಾಳುವ ಒಡವೆ ವಸ್ತುಗಳನ್ನು ಹೊರಿಸಿಕೊಂಡು ಶತ್ರುಗಳ ಕೈಗೆ ಅವು ಸಿಗದಂತೆ ರಕ್ಷಿಸಿ ಪೆನುಗೊಂಡೆಗೆ ಬಂದು ಆಶ್ರಯ ಪಡೆದರು. ನಂತರ ರಾಜಧಾನಿಯಲ್ಲಿ ತಿಂಗಳಾನುಗಟ್ಟಲೆ ಲೂಟಿಯಾಯಿತು. ವೈಭವದ ಅಗರವಾಗಿದ್ದ ಹಂಪೆಯು ಅತ್ತ ಶತ್ರುಗಳ ದಾಳಿಗೂ ಇತ್ತ ಕಳ್ಳಕಾಕರ ಕೈಗೆ ಸಿಕ್ಕಿ ಸಂಪೂರ್ಣವಾಗಿ ನಾಶವಾಯಿತು. ಅಲ್ಲಿದ್ದ ಜನತೆಯ ಮೇಲೆ ಅಮಾನುಷವಾಗಿ ಅತ್ಯಾಚಾರಗಳೆಸಗಿದವು. ರಾಜಧಾನಿಯು ನಾಶವಾಗಿದ್ದರೂ ಸದಾಶಿವರಾಯರು ಇನ್ನೂ ಸಾಮ್ರಾಟರಾಗಿಯೇ ಇದ್ದರು. ಸಾಮ್ರಾಜ್ಯ ಮಂದಿರದಲ್ಲಿ ಬಿರುಕು ಬಿಟ್ಟಿದ್ದರು. ಮಂದಿರಗಳು ಶಿಥಿಲವಾಗಿದ್ದರೂ ಸಾಮ್ರಾಜ್ಯಕ್ಕೆ ಮಧುರೆ, ತಂಜಾವೂರು, ಜಿಂಜಿ, ಶ್ರೀರಂಗಪಟ್ಟಣ ಇಕ್ಕೇರಿಗಳ ನಾಯಕರು ಅಧೀನರಾಗಿದ್ದರು. ಆದರೂ ಅವರಲ್ಲಿ ಮಧುರೆ, ಜಿಂಜಿ ನಾಯಕರು ಸ್ವತಂತ್ರರಾಗಲು ಹವಣಿಸುತ್ತಿದ್ದರು. ಇಂತಹ ಸ್ಥಿತಿಯಲ್ಲಿ ಸಾಮ್ರಾಜ್ಯವನ್ನು ಮೊದಲಿನ ಉಚ್ಛ್ರಾಯ ಸ್ಥಿತಿಗೇರಿಸಲು ಸದಾಶಿವರಾಯರು ತಿರುಮಲರು ಶಕ್ತಿ ಮೀರಿ ಪ್ರಯತ್ನಿಸಿ ವಿಫಲರಾದರು. ಸದಾಶಿವರಾಯರು ರಕ್ಕಸತಂಗಡಿ ಯುದ್ಧವಾದ ಮೇಲೆ ಕೇವಲ 5 ವರ್ಷಗಳ ಕಾಲ ಜೀವಿಸಿದ್ದರು. ಆದರೆ ಈ ಅವಧಿಯಲ್ಲೂ ಕೂಡ ಅವರು ತಿರುಮಲರ ಕೈಗೊಂಬೆಯಾಗಿಯೇ ಬದುಕಿದ್ದರು. ಹಾಗೂ ತಾವು ಸ್ವತಂತ್ರರಾಗಲು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿದ್ದವು. ತಿರುಮಲರು ರಾಮರಾಯರ ಮರಣದ ನಂತರ ಸಾಮ್ರಾಜ್ಯದ ಅಧಿಕಾರ ಸೂತ್ರಗಳನ್ನು ಕೈಗೆ ತೆಗೆದುಕೊಂಡು ಸಾಮ್ರಾಟ್ ಸದಾಶಿವರಾಯರನ್ನು ನಿರ್ಬಂಧದಲ್ಲಿಟ್ಟಿದ್ದರು. ಜನತೆ ಅವರನ್ನು ರಾಜಪ್ರತಿನಿಧಿಯಾಗಿಯೂ ಒಪ್ಪಿಕೊಂಡಿತ್ತು. ಸದಾಶಿವರಾಯರಂತೆ ಅವರ ಮಗರಾದ ವಿಠಲದೇವರು ಕೂಡ ಸ್ವತಂತ್ರಕ್ಕಾಗಿ ಚಡಪಡಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಮಧುರೆಯ ನಾಯಕರು ತಿರುಮಲರ ವಿರುದ್ಧ ದಂಗೆ ಎದ್ದು ಸದಾಶಿವರಾಯರಿಗೆ ನೆರವಾಗುವ ಭರವಸೆಯಿತ್ತರು. ಇದರಿಂದ ಪ್ರಚೋದಿತರಾದ ಸದಾಶಿವರಾಯರು ಸ್ವತಂತ್ರ ಸಾಧನೆಯ ಪ್ರಥಮ ಪ್ರಯತ್ನವಾಗಿ ರಾಜಧಾನಿಯಿಂದ ಪಾರಾಗಿ ತಪ್ಪಿಸಿಕೊಳ್ಳಲು ಆಶಿಸಿದರು. ಅದರಂತೆಯೇ ಮಧುರೆಯ ಸುಂದರೇಶ್ವರ ಮೀನಾಕ್ಷಿ ಸನ್ನಿಧಿಯ ಕೈಂಕರ್ಯದ ನೆಪವೊಡ್ಡಿ ಉಪಾಯವಾಗಿ ಪೆನುಗೊಂಡೆಯಿಂದ ತಪ್ಪಿಸಿಕೊಳ್ಳಲು ರಾಜಪ್ರತಿನಿಧಿಯಾಗಿದ್ದ ತಿರುಮಲರಾಯರಲ್ಲಿ ಅನುಮತಿ ಬೇಡಿದರು. ಆದರೆ ಸದಾಶಿವರಾಯರ ಅಂತರಾಳವನ್ನು ತಿಳಿದಿದ್ದ ತಿರುಮಲರು ಅವರಿಗೆ ಅನುಮತಿ ನೀಡಿ ಅವರ ಬೆನ್ನಲ್ಲಿ ತಮ್ಮದೊಂದು ಪಿತೂರಿ ನಡೆಸಿದರು. ಅದೇನೆಂದರೆ ತಿರುಮಲರಾಯರ ಕಿರಿಯ ಮಗರಾದ ವೆಂಕಟಪತಿಯವರನ್ನು ಸದಾಶಿವರಾಯರ ಜೊತೆಗೆ ಮಧುರೆಗೆ ಕಳಿಸಿ ಅಲ್ಲಿ ಸುಂದರೇಶ್ವರ ದೇವಾಲಯದ ಮಾವಟಿಗನಿಗೆ ಲಂಚ ಕೊಟ್ಟು ತಮ್ಮವನನ್ನಾಗಿ ಮಾಡಿಕೊಂಡು ದೇವಾಲಯದ ಆನೆಯಿಂದ ಸದಾಶಿವರಾಯರನ್ನು ಹಾಗೂ ವಿಠಲದೇವರನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದರು. ಅಂತೆಯೇ ವೆಂಕಟಪತಿಯವರು ತಂದೆ ಮಾತಿನಂತೆಯೇ ಕಾರ್ಯ ಸಾಧಿಸಿದರು. ತಿರುಮಲರ ಹಂಚಿಕೆ ಫಲಿಸಿ ಸದಾಶಿವರಾಯರು ಹಾಗೂ ವಿಠಲದೇವರು ಮಡಿದ ಮೇಲೆ ತೌಳವ ವಂಶ ಕೊನೆಯಾಯಿತು. ಸಿಂಹಾಸನಕ್ಕೆ ಬೇರೆ ವಾರಸುದಾರರಿಲ್ಲದೆ ತಿರುಮಲರೇ ಸಿಂಹಾಸನವನ್ನೇರಿ ಸಾಮ್ರಾಟರೆಂದು ಘೋಷಿಸಿಕೊಂಡರು. ಆದರೆ ಅವರು ಹೆಚ್ಚು ಕಾಲ ಜೀವಿಸಲಿಲ್ಲ. ಕೆಲವು ವರ್ಷವಷ್ಟೇ ರಾಜ್ಯವಾಳಿ ತಮ್ಮ ಪಾಪಕ್ಕೆ ತಕ್ಕ ಶಿಕ್ಷೆ ಎಂಬಂತೆ ವಿಚಿತ್ರ ವ್ಯಾಧಿಗೆ ತುತ್ತಾಗಿ ಮರಣ ಹೊಂದಿದ್ದರು. ತಿರುಮಲರಿಗೆ 4 ಜನ ಮಕ್ಕಳಿದ್ದರು. ಶ್ರೀರಂಗ, ರಘುನಾಥ, ರಾಮದೇವ, ವೆಂಕಟಪತಿ. ರಘುನಾಥರು ರಕ್ಕಸತಂಗಡಿ ಯುದ್ಧದಲ್ಲಿ ಮಡಿದಿದ್ದರು. ತಿರುಮಲರ ನಂತರ ಸಿಂಹಾಸನ ಹಿರಿಯ ಮಗನಾದ ಶ್ರೀರಂಗರಾಯರಿಗೆ ದೊರೆಯಿತು. ಅವರು 8 ವರ್ಷ ರಾಜ್ಯವಾಳಿ ತೀರಿಕೊಂಡರು. ಅವರ ನಂತರ ಸಿಂಹಾಸನವು
ತಿರುಮಲರ ಕೊನೆಯ ಮಗನಾದ ವೆಂಕಟಪತಿಯವರಿಗೆ ಸೇರಿತು. ಅವರು ವೆಂಕಟಪತಿ ದೇವರಾಯರೆಂಬ ಅಭಿದಾನದಲ್ಲಿ ಸಿಂಹಾಸನವೇರಿ ಸಾಮ್ರಾಟರೆನಿಸಿದರು. ತಿರುಮಲರು ಅಧಿಕಾರದ ಆಸೆಯಿಂದ ತಮ್ಮ ಸಹೋದರನಾದ ವೆಂಕಟಾದ್ರಿಯನ್ನು ಅಂತರಂಗಕ್ಕೆ ತೆಗೆದುಕೊಂಡಿರಲಿಲ್ಲ ಹಾಗೂ ಸಿಂಹಾಸನವು ಕೈತಪ್ಪಿ ಹೋಗುವುದೆಂದು ಭಾವಿಸಿ ಅವರನ್ನು ದೂರವೇ ಇಟ್ಟಿದ್ದರು. ವೆಂಕಟಪತಿ ದೇವರಾಯರಿಗೆ 6 ಮಂದಿ ಪತ್ನಿಯರಿದ್ದರು. ಇವರಲ್ಲಿ ಹಿರಿಯ ಪತ್ನಿಯಾದ ಓಬಾಂಬಿಕೆಯು ಪುಲಿಕಟ್ ಬಂದರಿನ ಪ್ರದೇಶಕ್ಕೆ ಒಡತಿಯಾಗಿದ್ದಳು. ಆಕೆಗೆ ವೆಂಕಟಾಂಬೆ ಬಾಯಮ್ಮನೆಂದು ಹೆಸರುಗಳಿದ್ದವು. ಅವಳು ಗೊಬ್ಬೂರಿನ ಓಬರಾಯರ ಮಗಳಾಗಿದ್ದರಿಂದ ಓಬಾಂಬಿಕೆ ಎಂಬ ಪ್ರೀತಿಯ ಹೆಸರು ಅರಮನೆಯಲ್ಲಿ ಪ್ರಚಲಿತವಾಗಿತ್ತು. ಇವರಲ್ಲದೆ ಅವರ ಸೋದರಿ ಕೊಂಡಾಂಬೆಯು ಸಾಮ್ರಾಟರ ಪ್ರೀತಿಯ ರಾಣಿಯಾಗಿದ್ದಳು. ಗೊಬ್ಬೂರಿನ ಓಬರಾಯರು ತಿರುಮಲರಾಯರ ಕಾಲದಿಂದಲೂ ಆಸ್ಥಾನದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದರು. ರಾಜ್ಯಾಡಳಿತದಲ್ಲಿ ವರ್ಚಸ್ವಿಯಾದ ಅಧಿಕಾರಿಯಾಗಿದ್ದರು. ಇವರ ಮಕ್ಕಳಾದ ಜಗರಾಯ, ಯತಿರಾಜ, ಓಬಲರಾಯ ತಂದೆಯ ಹಾಗೂ ಅಕ್ಕಂದಿರ ಪ್ರಭಾವದಿಂದಾಗಿ ಸಾಮ್ರಾಜ್ಯದ ಹಿರಿಯ ಹುದ್ದೆಗಳನ್ನು ಅಲಂಕರಿಸಿ ಮುಖ್ಯ ವ್ಯಕ್ತಿಗಳೆನಿಸಿದ್ದರು. ಅವರ ಪ್ರಭಾವವು ಅರಮನೆಯಲ್ಲದೆ ದೊರೆಯ ಮೇಲೂ ಸೈನ್ಯದಲ್ಲೂ ಅಪ್ರತಿಮವಾಗಿತ್ತು. ರಾಜತಾಂತ್ರಿಕ, ಕುತಂತ್ರಿಯೂ ದೂರದರ್ಶಿಯೂ ಆಗಿದ್ದ ಜಗರಾಯರು ಪುತ್ರಹೀನರಾಗಿದ್ದ ವೆಂಕಟಪತಿ ದೇವರಾಯರ ನಂತರ ಸಿಂಹಾಸನವನ್ನು ತಮ್ಮ ವಂಶಕ್ಕೆ ದಕ್ಕಿಸಿಕೊಳ್ಳಬೇಕೆಂದು ಮೊದಲಿನಿಂದಲೂ ಸಂಚು ಮಾಡುತ್ತಿದ್ದರು. ವೆಂಕಟಪತಿ ದೇವರಾಯರಿಗೆ ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದ ಸಾಮಂತ ದೊರೆಗಳೆಂದರೆ ತಂಜಾವೂರಿನ ಅಚ್ಚುತಪ್ಪ ನಾಯಕರು. ಅಚ್ಚುತಪ್ಪ ನಾಯಕರ ತಂದೆಯವರ ತಂದೆಯಾದ ಅಡಪಂ ತಿಮ್ಮನಾಯಕರು ಕೃಷ್ಣದೇವರಾಯರ ಕಾಲದಲ್ಲಿ ಅರಮನೆಯಲ್ಲಿ ಸಂಚಿ ಹಿಡಿಯುವ ಕೆಲಸದಲ್ಲಿದ್ದರು. ಅವರು ಸಾಮ್ರಾಟರ ಅನುಗ್ರಹಕ್ಕೆ ಪಾತ್ರರಾಗಿ ರಾಯಚೂರು ಮುತ್ತಿಗೆಯಲ್ಲಿ ಭಾಗವಹಿಸಿ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ್ದರು. ಆಗ ಅವರ ಮಗ ಶಿವಪ್ಪ ನಾಯಕರು ಇನ್ನೂ ಬಾಲಕರಾಗಿದ್ದರು. ಶಿವಪ್ಪ ನಾಯಕರ ತಾಯಿಯು ತಮ್ಮ ಇನ್ನು 3 ಮಕ್ಕಳಾದ ಚಿನ್ನ ಶಿವಪ್ಪೆದ್ದಮಲ್ಲ, ಚಿನ್ನಮಲ್ಲ, ರಂಗಜಮ್ಮ ಎಂಬ ಮಕ್ಕಳೊಡನೆ ವಿಜಯನಗರದ ಶ್ರೀಮಂತ ಕುಟುಂಬವೊಂದರಲ್ಲಿ ಸೇವಕ ವೃತ್ತಿ ನಡೆಸುತ್ತಿದ್ದರು. ನಂತರ ಇವರು ಮಡಿದು ಸಂಸಾರದ ಹೊರೆ ಶಿವಪ್ಪ ನಾಯಕರ ಮೇಲೆ ಬಿದ್ದಿತ್ತು. ಅವರನ್ನು ವೆಂಕಟಪತಿ ದೇವರಾಯರ ಆಪ್ತರು ಹಾಗೂ ಪಂಡಿತ ವರ್ಗದವರಾದ ಮೈಸೂರಿನ ಮೂಲದ ಗೋವಿಂದ ದೀಕ್ಷಿತರು ತಮ್ಮ ಅಂತರಂಗಕ್ಕೆ ತೆಗೆದುಕೊಂಡು ಶಿವಪ್ಪ ನಾಯಕರ ತಂದೆಯವರು ಮಾಡುತ್ತಿದ್ದ ಅಡಪದ ಕೆಲಸವನ್ನೇ ಕೊಡಿಸಿದ್ದರು. ಮುಂದೆ ಅವರು ಸೈನ್ಯದಲ್ಲಿ ಒಬ್ಬ ಪ್ರಮುಖ ದಳಪತಿಯಾಗಿ ನೇಮಕಗೊಂಡರು. ಶಿವಪ್ಪ ನಾಯಕರಿಗೆ ಅಚ್ಯುತರಾಯರ ಪತ್ನಿಯ ಸೋದರಿಯಾದ ಮೃತ್ಯುಮಾಂಬೆಯನ್ನು ಕೊಟ್ಟು ವಿವಾಹ ಮಾಡಲಾಯಿತು. ನಂತರ ಶಿವಪ್ಪ ನಾಯಕರನ್ನು ತಂಜಾವೂರಿನ ಮಂಡಲೇಶ್ವರರ ಪದವಿಗೆ ಏರಿಸಲಾಯಿತು. ತಾವು ಈ ಸ್ಥಿತಿಗೆ ಬರಲು ಕಾರಣರಾದ ಗೋವಿಂದ ದೀಕ್ಷಿತರನ್ನು ಶಿವಪ್ಪ ನಾಯಕರು ಮರೆಯಲಿಲ್ಲ. ಅವರು ತಂಜಾವೂರಿನಲ್ಲಿ ಶಿವಪ್ಪ ನಾಯಕರ ಅಮಾತ್ಯ ಪದವಿಗೆ ನೇಮಕಗೊಂಡರು. ಮುಂದೆ ಶಿವಪ್ಪ ನಾಯಕರು ಅತ್ಯಂತ ಸ್ವಾಮಿನಿಷ್ಠ ಸೇವಕರೆನಿಸಿಕೊಂಡದ್ದರಲ್ಲದೆ ಸಾಮ್ರಾಟರಿಂದ ಕರ್ನಾಟಕ ಸಿಂಹಾಸನ ಕಾರ್ಯ ದುರಂದರನೆಂಬ ಬಿರುದ್ದಿಗೆ ಪಾತ್ರರಾದರು. ನಂತರ ತಮ್ಮ ಹೆಸರಿನಲ್ಲಿ ಶಿವಗಂಗಾ ಕೋಟೆಯನ್ನು ಹಾಗೂ ತಂಜಾವೂರು ಕೆರೆಯನ್ನು ದುರಸ್ತು ಮಾಡಿದರು. ಆ ಕೆರೆಯನ್ನು ಈಗಲೂ ಜನರು ಸೆಪ್ಪನೇರಿ ಎಂದು ಕರೆಯುತ್ತಾರೆ. ಅವರು ಅರುಣಾಚಲದ ದೇವಾಲಯಕ್ಕೆ ಗೋಪುರವನ್ನು ನಿರ್ಮಿಸಿದರು. ಕಂಚಿ, ವೃದ್ಧಾಚಲ, ತಿರುಪತಿ, ಶ್ರೀಶೈಲ ದೇವಾಲಯಗಳಿಗೆ ಪ್ರಕಾರ ಗೋಪುರಗಳನ್ನು ರಚಿಸಿದರು. ಅವರು ಅತ್ಯಂತ ಸಹಿಷ್ಣುವಾಗಿದ್ದು ತಮ್ಮ ರಾಜ್ಯದಲ್ಲಿ ಬೌದ್ಧ, ಮುಸಲ್ಮಾನ, ಕ್ರಿಸ್ತ ಮತಗಳಿಗೂ ಉದಾರವಾದ ಆಶ್ರಯ ನೀಡಿದ್ದರು. ಹೀಗೆ ಶಿವಪ್ಪ ನಾಯಕರು ಪ್ರಜಾರಂಜಕ ದೊರೆಯಾಗಿ ಬಾಳಿ ಬದುಕಿ ಕೀರ್ತಿಶೇಷರಾದರು. ನಂತರ ಅವರ ಮಗರಾದ ಅಚ್ಚುತಪ್ಪ ನಾಯಕರು ತಂದೆಯ ಮೇಲ್ಪಂಕ್ತಿಯನ್ನೇ ಮುಂದುವರಿಸಿಕೊಂಡು ಬಂದರು. ಇವರಿಗೂ ಕೂಡ ಗೋವಿಂದ ದೀಕ್ಷಿತರೇ ಅಮಾತ್ಯರಾಗಿದ್ದರು. ಅಚ್ಚುತಪ್ಪ ನಾಯಕರ ಮಗ ರಘುನಾಥ ನಾಯಕರು ಜಿಂಜಿಯ ಕೃಷ್ಣಪ್ಪ ನಾಯಕರ ಮಗಳನ್ನು ವಿವಾಹವಾಗಿರುತ್ತಾರೆ.
ಜಿಂಜಿಯ ಕೃಷ್ಣಪ್ಪ ನಾಯಕರು ಕೂಡ ಸಾಮ್ರಾಜ್ಯದ ಸಾಮಂತ ದೊರೆಗಳಾಗಿರುತ್ತಾರೆ. ಕೃಷ್ಣಪ್ಪ ನಾಯಕರು ಜಿಂಜಿಯ ಸಿಂಹಾಸನವನ್ನೇರಿದ ದೊರೆಗಳಲ್ಲೆಲ್ಲ ಅತ್ಯಂತ ಸಮರ್ಥರು, ಮಹತ್ವಾಕಾಂಕ್ಷಿಯೂ ಆಗಿದ್ದರು. ಇವರ ಕಾಲದಲ್ಲಿ ಜಿಂಜಿಯು ಹಿಂದಾವ ಕಾಲದಲ್ಲೂ ಪಡೆಯದೇ ಇದ್ದ ವೈಭವೋನ್ನತಿಯನ್ನು ಪಡೆದಿತ್ತು. ಜಿಂಜಿಯು ಪುರಾತನ ಕಾಲದಿಂದಲೂ ಪ್ರಸಿದ್ಧ ನಗರವಾಗಿತ್ತು. ಅದು ಹಿಂದೂಗಳಿಗೆ ಯಾತ್ರಾಸ್ಥಳವಾಗಿತ್ತು. ಜಿಂಜಿಯು ಕೃಷ್ಣಗಿರಿ, ರಾಜಗಿರಿ, ಚಂದ್ರಾಯನ ದುರ್ಗಗಳಿಂದ ಕೂಡಿತ್ತು. ಈ ಬೆಟ್ಟಗಳನ್ನು ದುರ್ಗಮವಾದ ಕೋಟೆಯು ಸುತ್ತುವರಿದಿತ್ತು. ಈ ಕೋಟೆಯೊಳಗೆ ಕೃಷ್ಣಪ್ಪ ನಾಯಕರ ಅರಮನೆ, ರಾಜಭಂಡಾರಗಳು ಇದ್ದು ಇಲ್ಲಿ ವರ್ಷದ ಎಲ್ಲ ಕಾಲದಲ್ಲೂ ನೀರಿನಿಂದ ತುಂಬಿದ್ದ ಒಂದು ತಿಳಿಕೊಳವಿತ್ತು. ಇಲ್ಲಿ ಅರಮನೆ, ಉಗ್ರಾಣ, ಶಸ್ತ್ರಾಗಾರ, ರಾಜಭಂಡಾರಗಳು ಇದ್ದು ಜನವಸತಿಗೆ ತಕ್ಕುದಾಗಿತ್ತು. ಜಿಂಜಿಗೆ ಆ ಹೆಸರು ಬರಲು ಕಾರಣ ಅಲ್ಲಿನ ಅಭಿಮಾನಿ ದೇವತೆ ಸಂಜೀವಮ್ಮ. ಇವರಿಗೆ ಕಮಲಾಕ್ಷಿ ಅಥವಾ ಕಮಲಕಣ್ಣಿ ಅಮ್ಮನೆಂಬ ಸೋದರಿಯರಿದ್ದು ಈ ದೇವತೆಗಳಿಗೆ ಪ್ರತಿ ವರ್ಷವೂ ಕೋಣಗಳ ಬಲಿ ಕೊಡುತ್ತಿದ್ದರು. ಅದರ ಸಂಕೇತವಾಗಿ ಅಲ್ಲಿನ ದೇವಾಲಯದ ಕಲ್ಲಿನ ಮೇಲೆ ಬಿಲ್ಲು ಬಾಣಗಳು, ಕೋಣ, ಕುರಿ ಮತ್ತು ತಲೆಬುರುಡೆಗಳ ಚಿತ್ರಗಳಿವೆ. ಈ ಸಂಜೀವಮ್ಮನೆಂಬ ಹೆಸರಿನಿಂದ ಈ ಸ್ಥಳಕ್ಕೆ ಸೆಂಜಿ ಎಂದು ನಂತರ ಅದೇ ಹೆಸರು ಜನರ ಬಾಯಲ್ಲಿ ಜಿಂಜಿಯಾಗಿ ಮಾರ್ಪಟ್ಟಿತು. ಜಿಂಜಿಯ ಕೃಷ್ಣಪ್ಪ ನಾಯಕರಿಗೆ ಸಾಮ್ರಾಟ್ ವೆಂಕಟಪತಿ ದೇವರಾಯರನ್ನು ಮೂಲೆಗೊತ್ತಿ ತಾವು ಸ್ವತಂತ್ರ ಸಾಮ್ರಾಟರಾಗಿ ಮೆರೆಯುವ ಕನಸಿತ್ತು. ಆದ ಕಾರಣ ಇವರು ಗೊಬ್ಬೂರಿ ಜಗರಾಯರ ಬೆಂಬಲಿಗರಾಗಿ ವೆಂಕಟಪತಿ ದೇವರಾಯರ ಮೇಲೆ ಕತ್ತಿಮೆಸೆಯುತ್ತಿದ್ದರು. ಇಂತಹ ವಿಷಮ ಸ್ಥಿತಿಯಲ್ಲಿ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಲು ಸಾಮಂತರು, ಆತ್ಮೀಯರು ಆದ ರಘುನಾಥರು ಹಾಗೂ ಎಚ್ಚಮ ನಾಯಕರಲ್ಲದೆ ನಂಬುಗೆಯ ವಿಶ್ವಾಸಿಗಳಿರಲಿಲ್ಲ ವೆಂಕಟಪತಿ ದೇವರಾಯರಿಗೆ. ಹಾಗೂ ಸಾಮ್ರಾಟರಿಗೆ ಪುತ್ರ ಸಂತಾನವಿಲ್ಲದೆ ಕೊರಗುತ್ತಿದ್ದರು. ವೆಂಕಟಪತಿ ದೇವರಾಯರಿಗೆ ವೆಂಕಟಾಂಬೆ, ಕೊಂಡಾಂಬೆಯರು ಗೊಬ್ಬೂರಿ ಮನೆತನದಿಂದ ಬಂದವರಾದರೆ ಓಬಾಂಬಿಕೆ ಬಿಜ್ಜೇಲ ರಂಗರಾಜರ ಮಗಳು, ಕೃಷ್ಣಾಂಬಿಕೆ ಬಿಜ್ಜೇಲ ಕೃಷ್ಣರಾಜರ ಮಗಳಾಗಿರುತ್ತಾರೆ. ಇವರಲ್ಲಿ ಕೊಂಡಾಂಬಿಕೆಯು ಸಾಮ್ರಾಟರ ಮೋಹದ ಮಡದಿಯಾಗಿರುತ್ತಾರೆ. ಆದರೆ ಇವರಾರಲ್ಲೂ ಪುತ್ರ ಸಂತಾನವಿಲ್ಲದ ಕಾರಣ ಸಾಮ್ರಾಟರು ದತ್ತಕದ ವಿಷಯಕ್ಕೆ ಬಂದರು. ಸಿಂಹಾಸನಕ್ಕೆ ಇದ್ದ ಹಲವಾರು ರಾಜಬಂಧುಗಳಲ್ಲಿ ಅರವೀಡು ವಂಶದ ರಾಮರಾಯರ ಮೊಮ್ಮಕ್ಕಳಾದ ತಿರುಮಲರು ಹಾಗೂ ಶ್ರೀರಂಗರು ಮುಖ್ಯರಾಗಿದ್ದರು. ತಿರುಮಲರು ಶ್ರೀರಂಗಪಟ್ಟಣದ ಮಂಡಲೇಶ್ವರರಾಗಿದ್ದರು. ವೆಂಕಟಪತಿ ದೇವರಾಯರಿಗೆ ಶ್ರೀರಂಗರಲ್ಲಿ ಅಪಾರ ವಿಶ್ವಾಸವಿತ್ತು. ಅಂತಲೇ ಅವರು ಹಿರಿಯವರಾದ ತಿರುಮಲರನ್ನು ಹಿಂದೊತ್ತಿ ಶ್ರೀರಂಗರನ್ನು ಬೆಂಬಲಿಸಿದ್ದರು. ಶ್ರೀರಂಗರನ್ನು ದತ್ತು ತೆಗೆದುಕೊಂಡು ಅವರನ್ನೇ ಮುಂದಿನ ಸಾಮ್ರಾಟರನ್ನಾಗಿ ಮಾಡಬೇಕೆಂದು ಸಾಮ್ರಾಟರ ಆಸೆಯಾಗಿತ್ತು. ಆದರೆ ಈ ವಿಷಯವಾಗಿ ವೆಂಕಟಾಂಬೆ, ಕೊಂಡಾಂಬೆಯವರಿಗೆ ಅಸಮಾಧಾನವಿತ್ತು. ಅವರು ತಮ್ಮ ಸಹೋದರರಲ್ಲಿ ಒಬ್ಬರನ್ನು ದತ್ತು ತೆಗೆದುಕೊಳ್ಳಲು ಯೋಚಿಸಿದ್ದರು. ಕಾರಣ ತಮ್ಮ ನಂತರ ಸಿಂಹಾಸನ ಅನ್ಯರ ಪಾಲಾಗುವುದು ಅವರಿಗೆ ಇಷ್ಟವಿರಲಿಲ್ಲ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ವೆಂಕಟಾಂಬೆಯವರು ಗರ್ಭಿಣಿಯಾಗಿರುವರೆಂದು ಕೆಲವು ಕಾಲ ಸುಳ್ಳು ನೆಪಗಳನ್ನೊಡ್ಡಿ ಸಾಮ್ರಾಟರನ್ನು ವಂಚಿಸಿ ಬ್ರಾಹ್ಮಣರಿಗೆ ಬೆಲೆ ಕೊಟ್ಟು ಒಂದು ಮಗುವನ್ನು ತಮ್ಮದೆಂದು ನಿರೂಪಿಸಿದ್ದರು. ವೃದ್ಧಾಪ್ಯದಲ್ಲಿ ತಂದೆಯಾದನೆಂಬ ಖುಷಿಯಲ್ಲಿ ಸಾಮ್ರಾಟರಿಗೆ ಸತ್ಯವು ಬೂದಿ ಮುಚ್ಚಿದ್ದ ಕೆಂಡವಾಗಿತ್ತು. ಆದರೆ ಕೆಲ ದಿನಗಳಲ್ಲಿ ಈ ಸತ್ಯ ಅರಮನೆಯ ದಾಸಿಯರಿಂದ ಬಹಿರಂಗವಾಯಿತು. ವೆಂಕಟಪತಿ ದೇವರಾಯರು ಈ ವಿಷಯದಿಂದ ವೆಂಕಟಾಂಬೆಯವರ ಮೇಲೆ ಕ್ರೋಧ ವ್ಯಕ್ತಪಡಿಸಿದ್ದರು. ನಂತರ ಸಾಮ್ರಾಟರು ಶ್ರೀರಂಗರನ್ನು ಶ್ರೀರಂಗರಾಯರೆಂಬ ಅಭಿದಾನದಲ್ಲಿ ದತ್ತು ತೆಗೆದುಕೊಂಡು ಯುವರಾಜ ಪದವಿಗೇರಿಸಿದರು. ಇದರಿಂದ ಕೋಪಿತರಾದ ಜಗರಾಯರು ಕೃಷ್ಣಪ್ಪ ನಾಯಕರ ಮತ್ತಿತರ ಸ್ವಾಮಿನಿಷ್ಠ ಸೇವಕರಲ್ಲಿ ಸಾಮ್ರಾಟರ ವಿರುದ್ಧ ತಿರುಗಿ ಬೀಳುವಂತೆ ಆಕ್ಷೇಪಿಸಿದರು. ಹಾಗೂ ಸಾಮ್ರಾಟರ ಈ ಬದಲಾವಣೆಗೆ ಪರೋಕ್ಷವಾಗಿ ಕಾರಣರಾದ ರಘುನಾಥ ನಾಯಕರನ್ನು ನಿವಾರಿಸಿಕೊಳ್ಳಬೇಕೆಂದು
ಕಂಕಣ ತೊಟ್ಟರು. ಕಾರಣ ರಘುನಾಥ ನಾಯಕರಿಗೆ ಶ್ರೀರಂಗರು ಮಿತ್ರರಾಗಿದ್ದು ಮುಂದೆ ಶ್ರೀರಂಗರನ್ನು ಮೂಲೆಗೊತ್ತಿ ತಾವೇ ಸಾಮ್ರಾಟನಾಗ ಬಯಸುವ ಆಸೆಯಿಂದ ಶ್ರೀರಂಗರನ್ನು ಯುವರಾಜ ಪದವಿಗೇರಿಸಲು ನೆರವಾಗಿದ್ದಾನೆಂದು ಜಗರಾಯರು ಬಗೆದಿದ್ದರು. ಈ ವೇಳೆಗಾಗಲೇ ರಾಜನಿಷ್ಠ ಸೇವಕರಲ್ಲಿ ಎರಡು ಬಣಗಳಾಗಿದ್ದವು. ಜಗರಾಯ, ಯತಿರಾಜ, ಓಬರಾಯ, ತಿಮ್ಮಪ್ಪ ನಾಯಕ, ಮೂಕರಾಜ, ನರಸಪ್ಪ ನಾಯಕ ಮುಂತಾದವರು ವೆಂಕಟಾಂಬೆಯ ಮಗುವಿನ ಪಕ್ಷ ಕಟ್ಟಿದ್ದರು. ಇವರಿಗೆ ಜಿಂಜಿಯ ಕೃಷ್ಣಪ್ಪ ನಾಯಕರು, ಮಧುರೆಯ ಮುತ್ತುವೀರಪ್ಪ ನಾಯಕರು ಬೆಂಬಲ ಕೊಡಲು ಸಿದ್ಧರಾಗಿದ್ದರು. ಇನ್ನು ರಘುನಾಥ ನಾಯಕರು, ಎಚ್ಚಮ್ಮ ನಾಯಕರು ಅವರು ಸಹೋದರರು ಶ್ರೀರಂಗರ ಪಕ್ಷ ಕಟ್ಟಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಸಾಮ್ರಾಟರು ತಮ್ಮ ರಾಜಧಾನಿಯನ್ನು ವೆಲ್ಲೂರಿಗೆ ವರ್ಗಾಯಿಸಿಕೊಂಡು ಅಲ್ಲಿಂದಲೇ ಸಾಮ್ರಾಜ್ಯದ ಸೂತ್ರಗಳನ್ನು ನಿರ್ವಹಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಸಾಮ್ರಾಟರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರು. ಈ ಸಮಯವನ್ನು ಉಪಯೋಗಿಸಿಕೊಂಡು ಜಗರಾಯರು ಸಾಮ್ರಾಟರನ್ನು ಭೇಟಿ ಮಾಡಿ ವೆಂಕಟಾಂಬೆಯ ಮಗನಿಗೆ ತಮ್ಮ ನಂತರದ ಸಿಂಹಾಸನ ದೊರಕಬೇಕೆಂದು ಪ್ರಸ್ತಾಪಿಸಿದರು. ಆದರೆ ಸಾಮ್ರಾಟರು ಇವರ ಅಂತರಂಗವನ್ನರಿತು ಮುಂದೆ ನಡೆಯಬಹುದಾದ ಯಾದವೀ ಕಲಹವನ್ನು ತಡೆಯಲು ಒಂದು ಉಪಾಯವನ್ನು ಹೂಡಿದರು. ಗೊಬ್ಬೂರಿ ಸೋದರರಲ್ಲಿ ಒಬ್ಬರಾದ ಓಬರಾಯರ ಮಗಳನ್ನು ಶ್ರೀರಂಗರಾಯರಿಗೆ ವಿವಾಹ ಮಾಡಿದರು. ಇದರಿಂದ ಓಬರಾಯರಿಗೂ ಜಗರಾಯರಿಗೂ ಕೊಂಚ ಮಟ್ಟಿಗೆ ಸಮಾಧಾನವಾಯಿತು. ವೆಂಕಟಪತಿ ದೇವರಾಯರಿಗೆ ತಿರುಪತಿಯ ವೆಂಕಟೇಶನಲ್ಲಿ ಅಪಾರ ಭಕ್ತಿಯಿತ್ತು. ಅವರು ತಮ್ಮ ಶಾಸನಗಳನ್ನು ಶ್ರೀ ವೆಂಕಟೇಶ ಎಂಬ ಅಂಕಿತದಲ್ಲಿ ಪ್ರಚುರಪಡಿಸುತ್ತಿದ್ದರು. ವೆಂಕಟಪತಿ ದೇವರಾಯರು ಕಾಯಿಲೆಯಲ್ಲಿರುವಾಗಲೇ ಜ್ಞಾತಿ ಕಲಹಗಳು ಏರ್ಪಟ್ಟಿದ್ದವು. ಇಂತಹ ಸಮಯದಲ್ಲಿ ಮೊದಲೇ ಸಾಮ್ರಾಟರ ವಿಷಯದಲ್ಲಿ ಸಂದೇಹಿಸುತ್ತಾ ಬಂದಿದ್ದ ಶ್ರೀರಂಗಪಟ್ಟಣದ ಮಂಡಲೇಶ್ವರ ತಿರುಮಲರಾಯರ ಮೇಲೆ ದೊಡ್ಡದೊಂದು ಪಿಡುಗು ಬಂದಿತ್ತು. ಮೈಸೂರು ಪ್ರದೇಶಕ್ಕೆ ದೊರೆಯಾಗಿದ್ದ ರಾಜ ಒಡೆಯರು ವಿಜಯನಗರದ ಪ್ರಭುತ್ವವನ್ನು ಪ್ರತಿಭಟಿಸಿ ಶ್ರೀರಂಗಪಟ್ಟಣವನ್ನು ದಕ್ಕಿಸಿಕೊಳ್ಳುವ ಸನ್ನಾಹದಲ್ಲಿದ್ದರು. ಇದೇ ಕಾರಣದಿಂದಾಗಿ ಶ್ರೀರಂಗಪಟ್ಟಣ ತಿರುಮಲರ ಕೈತಪ್ಪಿ ನಂತರ ಅವರು ತಲಕಾಡಿನ ಆಶ್ರಯ ಪಡೆಯಬೇಕಾಯಿತು. ಮೈಸೂರಿನ ಒಡೆಯರನ್ನು ಎದುರು ಹಾಕಿಕೊಂಡು ಬದುಕುವುದು ವೆಂಕಟಪತಿ ದೇವರಾಯರಿಗೆ ದುಸ್ತರವಾಗಿತ್ತು. ಅಂತಲೇ ಮಧುರೆಯ ಮುತ್ತುವೀರಪ್ಪ ನಾಯಕರು ಪೊಗದಿಕೊಡುವುದನ್ನೂ ನಿಲ್ಲಿಸಿದ್ದರು. ಜಿಂಜಿಯ ಸಾಮ್ರಾಜ್ಯವು ಕೈತಪ್ಪಿ ಹೋಗಿತ್ತು. ಈ ಕಾರಣಗಳಿಂದಾಗಿ ಸಾಮ್ರಾಟರು ರಾಜ ಒಡೆಯರನ್ನು ಶ್ರೀರಂಗಪಟ್ಟಣದ ಮಂಡಲಕ್ಕೆ ಅಧಿಕಾರಿಯಾಗಿ ನೇಮಿಸಿ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇಷ್ಟೆಲ್ಲ ಅಶಾಂತಿಯ ಮಡುವಿನಲ್ಲೂ ನಿಶ್ಚಲ ನಿಷ್ಠೆಯಿಂದ ಸಾಮ್ರಾಜ್ಯವನ್ನು ಸರ್ಪದಂತೆ ಕಾಯುತ್ತಿದ್ದವರು ವೆಂಕಟಗಿರಿ ಕೋಟೆಯ ಎಚ್ಚಮ್ಮ ನಾಯಕರು ಹಾಗೂ ತಂಜಾವೂರಿನ ರಘುನಾಥ ನಾಯಕರು. ಸಾಮ್ರಾಟರು ತಮ್ಮ ಕೊನೆಯ ದಿನಗಳಲ್ಲಿ ಎಚ್ಚಮ್ಮ ನಾಯಕರನ್ನು ಸಮ್ಮುಖಕ್ಕೆ ಕರೆಸಿಕೊಂಡು ತಮ್ಮ ಅಂತರಾಳವನ್ನು ಹಂಚಿಕೊಂಡರು. ಸದಾಶಿವರಾಯರ ಕೊಲೆಯ ವಿಷಯವನ್ನು ಸವಿಸ್ತಾರವಾಗಿ ಎಚ್ಚಮ್ಮ ನಾಯಕರೆದುರು ಹೇಳಿ ತಮ್ಮ ತಪ್ಪಿನಿಂದ ಇಂತಹ ಪರಿಸ್ಥಿತಿ ಎದುರಿಸಬೇಕಾಯಿತೆಂದು ರೋಧಿಸಿದರು. ಈ ವಿಷಯವನ್ನು ತಿಳಿದ ಎಚ್ಚಮ್ಮ ನಾಯಕರಿಗೆ ಆಶ್ಚರ್ಯ ಸಂಕಟಗಳು ಒಮ್ಮೆಲೆ ಬಂದೊದಗಿದವು. ಆ ನಂತರ ಸಾಮ್ರಾಟರು ಎಚ್ಚಮ್ಮ ನಾಯಕರಲ್ಲಿ ತಮ್ಮ ನಂತರ ಶ್ರೀರಂಗರಾಯರಿಗೆ ಪಟ್ಟ ಕಟ್ಟಬೇಕೆಂದು ವಿನಂತಿಸಿದರು. ಹಾಗೂ ಜಗರಾಯರಿಂದ ಅವರನ್ನು ರಕ್ಷಿಸುವ ಭಾರ ತಮ್ಮದು ಎಂದು ಪ್ರಮಾಣ ವಚನ ಸ್ವೀಕರಿಸಿದರು. ಸಾಮ್ರಾಟರು ಎಚ್ಚಮ್ಮ ನಾಯಕರಲ್ಲಿ ಮತ್ತೊಂದು ಪ್ರಾರ್ಥನೆ ಮುಂದಿಟ್ಟರು. ವೆಂಕಟಾಂಬೆಯನ್ನು ನಿಷ್ಕರುಣೆಯಿಂದ ಚಂದ್ರಗಿರಿಯ ನಿರ್ಬಂಧನದಲ್ಲಿರಿಸಿದ್ದರು. ಇಂದು ಆಕೆಯಲ್ಲಿ ಕ್ಷಮೆಯಾಚಿಸಬೇಕೆಂದು ಬಯಸಿದ ಸಾಮ್ರಾಟರು ಅವರನ್ನು ಹಾಗೂ ಅವರ ಮಗನಾದ ಚಿಕ್ಕರಾಯರನ್ನು ನೋಡಲು ಬಯಸಿದರು. ಅಂತಲೇ ಚಿನ್ನಪ್ಪ ನಾಯಕರೆಂಬುವವರು ಸಕಾಲದಲ್ಲಿ ಯಾರಿಗೂ ತಿಳಿಯದಂತೆ ಚಂದ್ರಗಿರಿಯಿಂದ ವೆಲ್ಲೂರಿಗೆ ವೆಂಕಟಾಂಬೆಯನ್ನು ಕರೆತಂದಿದ್ದರು. ಸಾಮ್ರಾಟರ ದರ್ಶನಕ್ಕಾಗಿ ಕಾದು ಕುಳಿತಿದ್ದ ವೆಂಕಟಾಂಬೆಗೆ ಇದೊಂದು ಅವಕಾಶ ದೊರೆತಿತ್ತು.
ಅವರು ತಮ್ಮ ಮಗನೊಡನೆ ಸಾಮ್ರಾಟರ ಪಾದದ ಬಳಿ ಕುಳಿತರು. ನಿದ್ರೆಯಿಂದ ಎಚ್ಚರವಾದ ಸಾಮ್ರಾಟರು ವೆಂಕಟಾಂಬೆಯನ್ನು ಪಕ್ಕದಲ್ಲಿ ಕುಳ್ಳಿರಿಸಿ ಅವರ ಮುಖವನ್ನು ನೋಡಿ ವ್ಯಥೆಪಟ್ಟರು. ನಂತರ ವೆಂಕಟಾಂಬೆಯ ಒಪ್ಪಿಗೆಯಲ್ಲಿ ಚಿಕ್ಕರಾಜರಿಗೆ ಯುವರಾಜ ಪದವಿಯನ್ನು ಕೊಡಲು ನಿರ್ಧರಿಸಿದರು. ತಕ್ಷಣ ಶ್ರೀರಂಗರಾಯರನ್ನು ಬರಮಾಡಿಕೊಂಡು ವೆಂಕಟಾಂಬೆ ಹಾಗೂ ಎಚ್ಚಮ್ಮನಾಯಕರ ಸಮ್ಮುಖದಲ್ಲಿ ಸಾಮ್ರಾಟರು ರಾಜಮುದ್ರೆಯುಂಗುರವನ್ನು ಶ್ರೀರಂಗರಾಯರಿಗೆ ನೀಡಿದರು. ಹಾಗೂ ಚಿಕ್ಕರಾಯ ಹಾಗೂ ವೆಂಕಟಾಂಬೆಯರ ರಕ್ಷಣಾ ಭಾರವನ್ನು ಎಚ್ಚಮ್ಮನಾಯಕರಿಗೆ ಒಪ್ಪಿಸಿ ತಮ್ಮ ಕೊನೆಯುಸಿರೆಳೆದರು. ಈ ಸುದ್ದಿಯು ಜನತೆಗೆ ಅಚ್ಚರಿಯನ್ನುಂಟು ಮಾಡಿತ್ತು. ಹಾಗೂ ಚಂದ್ರಗಿರಿಯಲ್ಲಿ ನಿರ್ಬಂಧನದಲ್ಲಿದ್ದ ವೆಂಕಟಾಂಬೆ ಹಾಗೂ ಅವಳ ಪುತ್ರರನ್ನು ಸಾಮ್ರಾಟರು ಕ್ಷಮಿಸಿ ಯುವರಾಜ ಪದವಿಗೇರಿಸಿದುದು ಎಲ್ಲರಿಗೂ ಅನುಮಾನಕ್ಕೀಡು ಮಾಡಿತ್ತು. ಅಂತಲೇ ಜಗರಾಯರಿಗೆ ಈ ಸಂಗತಿಗಳೆಲ್ಲವೂ ನಂಬಲಸಾಧ್ಯವಾಗಿದ್ದವು.